ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆಶಾ ವಿಶೇಷ ಚಾನೆಲ್ಗೆ ಸ್ವಾಗತ. ಇಂದಿನ ವಿಶೇಷ ಅವಕಾಡೋ ಮಿಲ್ಕ್ ಶೇಕ್. ಮಾಡುವ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬೇಕಾಗಿರುವ ಸಾಮಗ್ರಿಗಳು: 2 ಚಮಚ ಜೇನುತುಪ್ಪ, 1 ಅವಕಾಡೋ, 4 ಸ್ಕೂಪ್ ಬಟರ್ಸ್ಕಾಚ್ ಐಸ್ ಕ್ರೀಮ್, 2 ಕಪ್ ಹಾಲು. ಮೊದಲಿಗೆ ಅವಕಾಡೋವನ್ನು ಕಟ್ ಮಾಡಿಕೊಂಡು ಇದರ ಬೀಜವನ್ನು ತೆಕ್ಕೊಳ್ಳಬೇಕು. ಈಗ ಇದನ್ನು ಸಣ್ಣ ಹೋಳುಗಳಾಗಿ ಕಟ್ ಮಾಡಿಕೊಳ್ಳಬೇಕು. 1 ಚಮಚದ ಸಹಾಯದಿಂದ ಹೋಳುಗಳನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದೀನಿ. ಇದಕ್ಕೆ ಈಗ 2 ಕಪ್ ಹಾಲನ್ನು ಹಾಕ್ತಾ ಇದೀನಿ. ಅರ್ಧ ಲೀಟರ್ ಹಾಲಿದೆ ಇದರಲ್ಲಿ. ಈಗ 4 ಸ್ಕೂಪ್ ಬಟರ್ಸ್ಕಾಚ್ ಐಸ್ ಕ್ರೀಮ್ ಹಾಕೊಳ್ತಾ ಇದೀನಿ. ನಿಮಗಿಷ್ಟವಾದ ಫ್ಲೇವರ್ ಹಾಕೊಳ್ಬೋದು, ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಇದ್ರೆ ಅದನ್ನು ಕೂಡ ಹಾಕೊಳ್ಬೋದು, ಅಥವಾ ಜೇನುತುಪ್ಪವನ್ನು ಸಹ ರುಬ್ಬುವಾಗ ಹಾಕೊಳ್ಬೋದು. ಈಗ ಸರ್ವಿಂಗ್ ಗ್ಲಾಸಿನ ಒಳಭಾಗದಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ಈ ರೀತಿ ಹಾಕೊಳ್ತಾ ಇದ್ದೀನಿ. ರುಬ್ಬಿಟ್ಟಿದ್ದಂತಹ ಅವಕಾಡೋ ಮಿಲ್ಕ್ ಶೇಕ್ ಅನ್ನು ಸರ್ವಿಂಗ್ ಗ್ಲಾಸಿಗೆ ಹಾಕ್ತಾ ಇದ್ದೀನಿ. ಇದರ ಮೇಲೆ ಸ್ವಲ್ಪ ಜೇನುತುಪ್ಪವನ್ನು ಹಾಕಿದರೆ ಅವಕಾಡೋ ಮಿಲ್ಕ್ ಶೇಕ್ ಸವಿಯಲು ಸಿದ್ಧವಾಗುತ್ತದೆ. ಅವಕಾಡೋ ಸೇವನೆಯಿಂದ ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ಮೆದುಳಿನ ಆರೋಗ್ಯವನ್ನು ವೃದ್ಧಿಸುತ್ತದೆ, ಮೂಳೆಗಳನ್ನು ಗಟ್ಟಿಯಾಗಿಸುತ್ತದೆ, ಕಣ್ಣು ಮತ್ತು ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಇದರಲ್ಲಿರುವ ಯಥೇಚ್ಛವಾದ ನಾರಿನ ಅಂಶ ಜೀರ್ಣಕ್ರಿಯೆಯನ್ನು ವೃದ್ಧಿಸುತ್ತದೆ. ಅಲ್ಲದೆ ಇದರಲ್ಲಿ ವಿಟಮಿನ್ ಕೆ, B5, B6, B3, E&C ವಿಟಮಿನ್ಗಳು ಹೇರಳವಾಗಿ ದೊರೆಯುತ್ತದೆ. ಆದ್ದರಿಂದ ವಾರಕ್ಕೊಮ್ಮೆಯಾದರೂ ಅವಕಾಡೋವನ್ನು ಸೇವಿಸಲೇಬೇಕು. ಇಂದಿನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ, ನನ್ನ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.